ಬೇಜಾರು ಮಾಡ್ಕೋಬೇಡ ನಕ್ಷತ್ರ, ನಿಮ್ಮ ಅಜ್ಜಿ ಹೇಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಪಿಸುಗುಟ್ಟುವ ಕಾಡಿ ಜಗತ್ತಿನ ದೃಷ್ಟಿಯಲ್ಲಿ ನಾನು ಎಷ್ಟು ಕೆಟ್ಟವನಾದರೂ ಸರಿ, ಇದೊಂದು ದಿನ ನಾನು ಅದನ್ನು ಯಾವುದನ್ನು ಯೋಚಿಸಲ್ಲ. ನನಗೆ ನನ್ನ ಮಗಳು ಖುಷಿಯಾಗಿರಬೇಕು, ಅವಳು ಇಷ್ಟಪಟ್ಟಿದ್ದು ಅವಳಿಗೆ ಸಿಗಬೇಕು. ನನ್ನ ಮಗು ಇಷ್ಟು ವರ್ಷ ಪಡಬಾರದು ಪಾಡೆಲ್ಲ ಪಟ್ಟಿದೆ. ಅಪ್ಪನಾಗಿ ನಾನು ಅವಳ ಆ ಯಾವ ಕಷ್ಟಕ್ಕೂ ಇರಲಿಲ್ಲ. ಆದ್ರೆ ಈ ಸಲ ಹಾಗಾಗಲ್ಲ. ಅವಳು ಭೂಪತಿನ ಪ್ರೀತಿಸಿದಾಳೆ, ಭೂಪತಿ ಅವಳಿಗೆ ಸಿಗಬೇಕು. ಅಪ್ಪನಾಗಿ ನಾನು ಅವಳು ಕೊಡ್ತಿರೋ ಮೊದಲನೇ ಉಡುಗೊರೆ ಇದು. ನನ್ನ ಮಗಳಿಗೋಸ್ಕರ ನಾನು ಬದುಕಲ್ಲಿ ಮೊದಲನೇ ಸಾರಿ ಸ್ವಾರ್ಥಿ ಆಗ್ತಿದ್ದೀನಿ. ಪರವಾಗಿಲ್ಲ, ನಂಗೆ ಖುಷಿ ಇದೆ. ಶಾಸ್ತ್ರ ಶುರು ಮಾಡ್ಬೋದು, ಪುರೋಹಿತರನ್ನ ಕರೀರಿ. ಅಯ್ಯೋ, ಈ ಪುರೋಹಿತರು ಮಂಟಪ ಬಿಟ್ಟೆಲ್ಲಿ ಹೋದ್ರು? ಈ ನಾಟಕ ನೋಡಕ್ಕಾಗ್ದೆ ಈ ಮದ್ವೆ ಮಾಡ್ಸೋ ಬದ್ಲು ಯಾವ್ದಾದ್ರು ಸುಡುಗಾಡಿಗೆ ಹೋಗಿ ಪಿಂಡ ಬಿಡಿಸಿದ್ರೆ ಪುಣ್ಯ ಬರುತ್ತೆ ಅಂತ ಓಡಾಗಿರ್ಬೋದು. ಅತ್ತೆ ನಿಂದೇನೆ ಜೋರು, ಅಮ್ಮ ಸರಿಯಾಗಿ ಹೇಳ್ತಿದ್ದಾಳೆ. ಇಲ್ಲಿ ಗಳಿಗೆಗೊಂದ್ ಏನೋ ನಡೀತಾನೆ ಇದೆ, ನಡೀತಾನೆ ಇದೆ. ಮದ್ವೆ ಶಾಸ್ತ್ರಕ್ಕಿಂತ ಮಿಕ್ಕಿದ್ದೆಲ್ಲ ಜಾಸ್ತಿನೇ ನಡೀತಾ ಇದೆ.
ಈ ದರಿದ್ರ ಮದ್ವೆ ಮಾಡಿಸ ಕರ್ಮ ಯಾಕೆ ಅಂತ ಎಲ್ಲ ಹೋಗಿರ್ಬೋದು. ಮೊದ್ಲು ಪುರೋಹಿತರು ಎಲ್ಲಿ ಅಂತ ಹುಡುಕಿ, ಆಮೇಲೆ ಮಾತು. ಯಾರಪ್ಪ ನೀನು? ಯಾಕೆ ರೀತಿ ನನ್ನ ಕರ್ಕೊಂಡು ಹೋಗ್ತಿದ್ಯಾ? ಏಯ್ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲ ಚುಚ್ಚಾ ಬಿಡ್ತೀನಿ. ಅಣ್ಣ, ನಾನ್ ಪುರೋಹಿತರು ರೂಮ್ನೆಲ್ಲ ಚೆಕ್ ಮಾಡ್ದೆ, ಅವ್ರ ವಸ್ತುಗಳೆಲ್ಲ ಅಲ್ಲೇ ಇದೆ, ಅವ್ರ ಬ್ಯಾಗು ಚಪ್ಪಲಿ ಪುಸ್ತಕ ಎಲ್ಲ ಇದೆ, ಆದ್ರೆ ಅವ್ರು ಮಾತ್ರ ಕಾಣಿಸ್ತಿಲ್ಲ. ಅದನ್ನೆಲ್ಲ ಬಿಟ್ಟು ಎಲ್ಲ ಹೋಗಿರ್ತಾರೆ? ಹಲೋ, ನಮ್ ಪುರೋಹಿತ್ರ ನೋಡಿದ್ರ? ಒಂದು ಮಾಡ್ತೀನಿ ಸರ್. ಇಲ್ವಲ್ಲ ಸರ್, ಯಾಕೆ ಏನಾದ್ರು ಪ್ರಾಬ್ಲಮಾ? ಅವ್ರು ಕಾಣಿಸ್ತಾ ಇಲ್ಲ. ಅಂದಾಗೆ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಪೌರೋಹಿತ್ಯ ಮಾಡೋರು ಯಾರು ಸಿಗ್ತಾರಾ ಅರ್ಜೆಂಟ್ ಆಗಿ ನಮ್ಗೆ ಆಗ್ಬರೋರು? ನೋ ಸರ್, ಇಲ್ಲಿ ಸುತ್ತಮುತ್ತ ಅಂತವ್ರು ಯಾರು ಇಲ್ಲ, ಹೊರಗಡೆಯಿಂದ ಕರೆಸ್ಬೇಕು. ಅಯ್ಯೋ, ಹೊರಗಡೆಯಿಂದ ಕರೆಸ್ಬೇಕು ಅಂದ್ರೆ ತುಂಬಾ ಹೊತ್ತಾಗೋಗುತ್ತೆ, ಮುಹೂರ್ತ ಮುಗ್ದೋಗುತ್ತೆ. ಶ್ವೇತಾ, ನಿನ್ ಕೆಲ್ಸ ಮುಗೀತು. ಈ ಪುರೋಹಿತನ ಇಲ್ಲಿಂದ ದೂರದಲ್ಲಿ ಎಲ್ಲಾದ್ರೂ ಬಿಸಾಕ್ಬಿಟ್ಟು ಹೋಗ್ತೀನಿ. ಓಕೆ, ಬಾಯ್ ಬಾಯ್. ಸೋ ಇದಕ್ಕೆ ಏನಾಯ್ತು ಇವಾಗ? ಈಗ್ಲೇ ಸ್ಟಾರ್ಟ್ ಆಗ್ಬಾರ್ದಾ? ಎಲ್ಲಾ ಕಡೆ ನೋಡಾಯ್ತು, ಎಲ್ಲಾರ್ನು ವಿಚಾರಿಸಾಯ್ತು, ಪುರೋಹಿತರು ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ರಿ ಮಾಡೋದೀಗ? ಒಂದ್ ವೇಳೆ ಈ ಮದ್ವೆ ನಡೆಯಲ್ಲ ಅಂತ ಹೊಟ್ಟೋಗ್ಬಿಟ್ರ? ಇಲ್ಲ ಇಲ್ಲ, ಹಾಗಾಗಿರಲ್ಲ. ಅವ್ರಿಗೆ ಸಂಬಂಧಪಟ್ಟಿರೋ ವಸ್ತುಗಳೆಲ್ಲ ಅವ್ರ ರೂಮಲ್ಲೇ ಇದೆ, ಅಂದ್ಮೇಲೆ ಇಲ್ಲ ಎಲ್ಲೋ ಇರ್ಬೇಕು. ಹಲೋ, ಥ್ಯಾಂಕ್ ಗಾಡ್, ಇಮಿಡಿಯೇಟ್ ಆಗಿ ಅವ್ರನ್ನ ಮಂಟಪದ ಹತ್ರ ಕರ್ಕೊಂಬನ್ನಿ, ಪುರೋಹಿತರು ಸಿಕ್ಕಿದ್ರಂತೆ. ಓಂ ಸುಲಗ್ನಂ ಸಾವಧಾನ ಇತಿ ಸುಮೂರ್ತ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಪತಗ್ರೇ ಯುಗಂ ಸ್ಮರಾಮಿ. ಮೊದಲು ವರ ವಧುಗೆ ಕ್ಷತೆ ಹಾಕಪ್ಪ. ತಗೊಳಪ್ಪ, ಮೂರ್ ಸಲ ಹಾಕಪ್ಪ. ಓಂ ಧ್ರುವಂತೆ ರಾಜವರಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ದ್ರೇತಾಂ ಧ್ರುವಂ.
ಗೊತ್ತಿಲ್ಲ ಪೃಥ್ವಿ, ನಾನು ಎಲ್ಲಾ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಮುಹೂರ್ತ ಟೈಮ್ ಬೇರೆ ಹತ್ರ ಬಂತು, ಎಲ್ಲಿ ಹೋದ್ರು ಏನೋ. ಮೋಸ್ಟ್ಲಿ ಆಫೀಸ್ ಯಾವ್ದೋ ಕೆಲಸ ಬಂದಿರ್ಬೇಕು, ಅರ್ಜೆಂಟ್ ಅಂತ ಎಲ್ಲೋ ಲ್ಯಾಪ್ಟಾಪ್ ಇಟ್ಕೊಂಡು ಇಲ್ಲೇ ಕೂತಿರ್ತಾನೆ. ಇಲ್ಲ ಪೃಥ್ವಿ, ಲ್ಯಾಪ್ಟಾಪ್ ನ ನಾನೇ ಮನೇಲಿ ಇದ್ದಕ್ಕೆ ಬಂದಿದ್ದೆ, ಇಲ್ಲಿ ಬಂದು ಆಫೀಸ್ ಕೆಲಸ ಮಾಡ್ಕೊಂಡು ಕೂರ್ಬಾರ್ದು ಅಂತ. ಮತ್ತೆಲ್ಲೋದ ಇವನು ಗೊತ್ತಿಲ್ಲ, ಯಾರತ್ರ ಮಾತಾಡ್ಕೊಂಡು ನಿಂತಿರ್ಬಹುದು. ಹೋಗಿ ನೋಡ್ಕೊಂಡ್ ಬರ್ತೀಯಾ? ಓಕೆ, ನಾನು ನೋಡ್ಕೊಂಡ್ ಬರ್ತೀನಿ. ಹಿಡ್ಕೊಳ್ಳಿ ಬಾ, ತಗೊಳಮ್ಮ, ಧೂಪ ಮಾಡಮ್ಮ ಮಂಗಲಕ್ಕೆ, ಪೂಜೆ ಮಾಡು. ಈಗ ಮಂಗಲ್ಯ ತಗೊಂಡೋಗಿ ಎಲ್ಲಾರ ಹತ್ರ ಆಶೀರ್ವಾದ ತಗೊಂಬನ್ನಿ. ನಿಮ್ ದುಃಖ ನನ್ಗೆ ಅರ್ಥ ಆಗತ್ತೆ ಜಯ ಅವ್ರೆ. ನಿಮ್ ಮಗಳ ಪಾಲಿನ ಸೌಭಾಗ್ಯ ನನ್ ಮಗಳ ಪಾಲ್ಗೆ ಹೋಗ್ತಾ ಇದೆ. ಮನ್ಸಲ್ಲಿ ಏನು ಇಟ್ಕೊಳ್ದೆ ನಕ್ಷತ್ರಂಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿ. ಯಾಕೆ ಹೀಗ್ ಮಾತಾಡ್ತೀರ? ಇಲ್ಲಿ ಏನ್ ನಡೀತಿದ್ಯೋ, ಯಾಕೆ ನಡೀತಿದ್ಯೋ, ಒಂದು ನಮಗ್ ಗೊತ್ತಿಲ್ಲ. ಬಹುಶಃ ಎಲ್ಲ ವಿಧಿ ಆಟ ಅನ್ಸತ್ತೆ. ನಾವು ಅಮ್ಮಂದ್ರು ಮಕ್ಳಿಗೆ ಆಶೀರ್ವಾದ ಮಾಡಿ ಸುಖವಾಗಿರಿ ಅಂತ ಹೇಳ್ಬಹುದು ಅಷ್ಟೇ. ಇವರಿಬ್ರು ನನ್ ಮಕ್ಳೇ, ಇವಳು ನನ್ ಬಂಗಾರ. ಇವಳ ತಾಳಿ ಭಾಗ್ಯ ಗಟ್ಟಿಯಾಗಿರ್ಬೇಕು, ಇವಳ ಸಂಸಾರ ಸುಖವಾಗಿರ್ಬೇಕು. ಆಶೀರ್ವಾದ ಮಾಡಿಮ್ಮ. ಸುಮ್ನೆ ತಗೊಂಡೋಗ್ರಿ, ಆ ಅನಿಷ್ಟಕ್ಕೆ ಇದ್ ಬೇರೆ ಕೇಳು. ಅಮ್ಮ ದಯವಿಟ್ಟು ಇಂತ ಹೊತ್ತಿನಲ್ಲೂ ಮನ್ಸ್ ಕಹಿ ಮಾಡ್ಕೋಬೇಡಿ. ನಮ್ ಪಾಲಿಗೆ ಅವಳು ಕಹಿನೆ ಬೇವಿನ ಬೀಜಾನೆ. ಏನೀಗ ನನ್ ಮಗಳ ಅದೃಷ್ಟ ಕಿತ್ಕೊಂಡ್ ಮೆರೆಯದಂತೆ, ಅದಕ್ಕೆ ನಾನು ಆಶೀರ್ವಾದ ಮಾಡದಂತೆ. ನನಗೆ ಯಾಕೀಗ ಆಗ್ತಿದೆ? ಎಲ್ಲ ಕಡೆ ಸೋಲು, ನಾನು ಎಲ್ಲಾನು ಕಳ್ಕೊಳ್ತಿದ್ದೀನಿ. ಭೂಪತಿ ನೀನು ನನ್ನ ಕೈ ಬಿಟ್ಟ? ಒಡವೆ ಎಲ್ಲ ಬಿಚ್ಚಿಕೊಡು. ನಕ್ಷತ್ರ ರೆಡಿ ಆಗು, ಮುಹೂರ್ತ ಮೀರ್ತಾ ಇದೆ. ನಿಂಗಿದೆಲ್ಲ ಬೇಡ ಶ್ವೇತಾ, ನನ್ ಮನೆ, ನನ್ ಮಗ, ನನ್ ಸೊಸೆ
ನಾನ್ ಯಾರನ್ ಬೇಕಾದ್ರೂ ಮದ್ವೆ ಮಾಡಿಸ್ತೀನಿ, ಅದನ್ ಕೇಳೋ ಹಕ್ಕು ಯಾರಿಗೂ ಇಲ್ಲ. ನನ್ನ ಜೀವನದಲ್ಲಿ ನನ್ನ ಪ್ರೀತಿ, ನನ್ನ ಬದುಕು, ಇದು ಎಲ್ಲದಕ್ಕಿಂತ ನನ್ನ ತಾಯಿ ಕೊಟ್ಟು ಮಾತೆ ನನಗೆ ಮುಖ್ಯ. ನನ್ನ ತಾಯಿ ನನಗೆ ಇಂಪಾರ್ಟೆಂಟ್. ಅವ್ರ ವಿರುದ್ಧ ನನ್ ಯಾವತ್ತೂ ಹೋಗ. ಮೋಸ 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 ಹೇಳಿ ಹೇಳಿ ಕಾಣೋ ನೀನು. ಅಟ್ಲೀಸ್ಟ್ ಒಂದು ಮಾತಾದ್ರೂ ಆಡದ್ಯಾ ಶ್ವೇತಾ? ನೀನ್ ನನಗ್ ಬೇಕು ಅಂತ ಒಂದ್ಸಲ ಹೇಳಿದ್ಯಾ? ಅಮ್ಮಂಗ್ ಎದ್ರುಕೊಂಡು ಅದ್ಯಾವಣ್ಣ ಕಟ್ಕೊಳಕ್ ಹೊರಟಿದ್ಯಲ್ಲ, ಬಿಡಲ್ಲ ಭೂಪತಿ. ನಾನು ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ. ಬಡ್ಡಿ ಸಮೇತ ಇದನ್ನೆಲ್ಲ ವಾಪಸ್ ಕೊಡ್ತೀನಿ. ಯಾವ್ದನ್ನು ನಾನು ಮರೆಯಲ್ಲ, ಖಂಡಿತವಾಗ್ಲು ಮರೆಯಲ್ಲ ಭೂಪತಿ. ಅಯ್ಯೋ ಮ್ಯಾಮ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ. ಯಾಕೆ? ಅಲ್ಲಿ ನನ್ನ ಹುಡುಗ ಯಾವಣ್ಣ ಕಟ್ಕೊಂತಿರೋ ಚಂದ ನೋಡಕ ನೋಡ್, ಖುಷಿ ಪಡಕ. ಅಯ್ಯೋ ಹಾಗಲ್ಲ ಮ್ಯಾಮ್, ಅದು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನಗಿರೋ ಕೊನೆ ಆಸೆನೂ ಹೊರಟೋಗುತ್ತೆ. ಅವನು ಅವಳಿಗೆ ತಾಳಿ ಕಟ್ತಾನೆ, ಅವನ್ ಪಕ್ಕ ಅವಳು ಇರ್ತಾಳೆ, ನಾನು ಅವನ್ ಪಕ್ಕ ಇದ್ದು ಮಾಡ್ಬೇಕಾಗಿರೋ ಶಾಸ್ತ್ರ ಎಲ್ಲ ಅವಳು ಮಾಡ್ತಾಳೆ, ಅವನ್ ಹೆಂಡತಿ ಆಗಿ ಅವನ್ ಮನೆಗೆ ಹೋಗ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗ್ ಮೈಯೆಲ್ಲ ಉರಿಯುತ್ತೆ, ತಡ್ಕೊಳಕ್ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮ್ಯಾಮ್, ಪ್ಲೀಸ್. ಏನ್ ಮಾಡೋದು, ಎಲ್ಲ ನಿಮ್ ಹಣೆ ಬರಹ, ಹೀಗೆ ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಆದ್ರೂ ಪಾಪ ಮ್ಯಾಮ್, ನಿಮ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ರಿ. ಎಲ್ರು ನನ್ಗೆ ಕೈ ಕೊಟ್ರು, ಎಲ್ರು ನನ್ಗೆ ಮೋಸ ಮಾಡಿದ್ರು. ಬಿಡಲ್ಲ, ಯಾರನ್ನೂ ಬಿಡಲ್ಲ. ಬಿಡಲ್ಲ, ಯಾರನ್ನೂ ಬಿಡಲ್ಲ. ಒಬ್ಬೊಬ್ರಿಗೂ ಪಾಠ ಕಲಿಸ್ತೀನಿ, ಅದ್ರಲ್ಲೂ ಭೂಪತಿ. ಅವನನ್ನು ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಬಿಡಲ್ಲ. ಏನ್ ಮಾಡ್ತೀರಾ ಮ್ಯಾಮ್? ಇಷ್ಟು ದಿನ ಅವನು ಶ್ವೇತ ಪ್ರೀತಿ ನೋಡಿದಾನೆ, ಅವನಿಗೋಸ್ಕರ, ಅವನ್ ಪ್ರೀತಿಗೋಸ್ಕರ ಜೀವ ಬಿಡಕ್ ರೆಡಿ ಶ್ವೇತ ನೋಡಿದಾನೆ. ಆದ್ರೆ ಇನ್ಮೇಲೆ ಎಲ್ಲ ಬದಲಾಗತ್ತೆ. ಇನ್ಮೇಲೆ ಅವನ್ ಈ ಶ್ವೇತ ದ್ವೇಷ ನೋಡ್ತಾನೆ. ಜೀವ ಬಿಡಕ್ ರೆಡಿ ಇದ್ದೋಳ್ಗೆ ಜೀವ ತೆಗ್ಯಕ್ಕೂ ಬರುತ್ತೆ ಅನ್ನೋದು ಅವನಿಗಿನ್ ಮೇಲೆ ಗೊತ್ತಾಗತ್ತೆ. ಅಯ್ಯೋ ಮ್ಯಾಮ್, ಅಂದ್ರೆ ಭೂಪತಿ ಸರ್ನ ಕೊಲೆ ಮಾಡ್ತೀರಾ? ಕೊಲೆನ? ಅಂತ ತಪ್ಪು ನಾನ್ ಯಾವತ್ತು ಮಾಡಲ್ಲ. ಕೊಂದ್ರೆ ಒಂದೇ ಸಲಿಗ್ ಹೋಗ್ತಾನೆ, ಅಂತ ಸುಖನ ಅವನು ಕೊಡ್ಲೇಬಾರ್ದು. ಕ್ಷಣ 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 ಒದ್ದಾಡ್ಬೇಕು. ನನಗ್ ಮೋಸ ಮಾಡಿರೋ ತಪ್ಪಿಗೆ ಪ್ರತಿ ದಿನ ಸಾಯ್ಬೇಕು. ನನ್ನನ್ನೇ ಬೇಡ ಅಂತಾನ, ನನ್ನನ್ನ ರಿಜೆಕ್ಟ್ ಮಾಡ್ತಾನ, ನನ್ನ ಪ್ರೀತಿಗೆ ಮೋಸ ಇದೆ ಅವನಿಗೆ. ನನ್ ದ್ವೇಷ ಸಾವಿಗಿಂತ ಕ್ರೂರವಾದದ್ದು. ಇವತ್ತಿಂದ ನನ್ ದ್ವೇಷವನ್ನ ಇಂಚಿಂಚು ಸಾಯಿಸುತ್ತೆ. ಇವತ್ತಿಂದ ನನ್ ಬ್ಯಾಡ್ ಟೈಮ್ ಶುರು ಆಯ್ತು ಅಂತಾನೆ ಅರ್ಥ ಭೂಪತಿ.